ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಆಗಮಿಸಿದ್ರು ಕುಡಚಿಯಲ್ಲಿ ಸಮಾವೇಶ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಕೂಡ ಮಾಡಲಾಯಿತು ಇನ್ನು ಕುಡಚಿ ಮತಕ್ಷೇತ್ರದಲ್ಲಿ ಹಳದ ಮಳೆಯನ್ನ ಸುರಿಸಿರುವಂತದ್ದು ಕಮಲ ಪಡೆ ಮೋದಿ ಕಾರ್ಯಕ್ರಮದಲ್ಲಿ ಸದ್ದು ಮಾಡಿರುವಂತದ್ದು ಕುರುಡು ಕಾಂಚನ ಹಳವನ್ನ ಹಂಚಿ ಜನರನ್ನ ಕರೆತರಲಾಗಿತ್ತು ಬಿಜೆಪಿ ಅಭ್ಯರ್ಥಿಯ ಬೆಂಬಲಿಗರು ಹಣವನ್ನ ಹಂಚೋದ್ರ ಮೂಲಕ ಜನರನ್ನ ಕರೆತಂದಿದ್ರು ಅದಲ್ಲದೆ ಅಪ್ರಾಪ್ತ ಬಾಲಕರನ್ನು ಕೂಡ ಬಿಜೆಪಿಯ ಸಮಾವೇಶದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ 18 ವರ್ಷದ ಕೆಳಗಿರುವಂತ ಮಕ್ಕಳನ್ನ ಚುನಾವಣೆ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡಿರುವಂತ ಆರೋಪ ಈಗ ಸತ್ಯ ಕೇಳಬರ್ತಾ ಇದೆ ಚುನಾವಣೆ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿರುವಂತದ್ದು ಬಿಜೆಪಿ ಇಂದ ಹಣವನ್ನ ಕೂಡ ಹಂಚಿಕೆ ಮಾಡಿರುವಂತದ್ದು ಈಗಾಗಲೇ ಪಿ ರಾಜೀವ್ ಅವರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಪ್ರಧಾನಿ ಮೋದಿ ಅವರ ಸಮಾವೇಶಕ್ಕೆ ಜನ ಸೇರಿಸೋದಕ್ಕೆ ಅಂತ ಹೇಳಿ ಹಣವನ್ನ ಹಂಚಿಕೆ ಮಾಡಿರುವಂತ ಆರೋಪ ಶಾಸಕ ರಾಜೀವ್ ಅವರ ವಿರುದ್ಧ ಈಗಾಗಲೇ ಆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಬಿಜೆಪಿ ಸಮಾವೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜನರನ್ನ ಸೇರಿಸಬೇಕು ಮತ್ತೆ ಇದರಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಬೇಕಾಗಿರುವಂತದ್ದು ಸ್ಥಳೀಯ ನಾಯಕರ ಟಾಸ್ಕ್ ಕೂಡ ಆಗಿತ್ತು ಪ್ರಧಾನಿ ಮೋದಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ಜನಸಂಖ್ಯೆನ ಸೇರಿಸಬೇಕಾಗಿತ್ತು ಇಲ್ಲ ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮುಖಭಂಗ ಆಗುತ್ತೆ ಬಿಜೆಪಿಗೆ ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅರಿತಂತ ನಾಯಕರು ಹಣವನ್ನ ಹಂಚೋದ್ರ ಮೂಲಕ ಸಾಕಷ್ಟು ಜನರನ್ನ ಕರೆತರುವಂತ ಕೆಲಸಕ್ಕೆ ಬಿಜೆಪಿಯ ಬೆಂಬಲಿಗರು ಮುಂದಾಗಿದ್ರು ಇನ್ನು ಮೋದಿ ಏನು ಭಾಗವಹಿಸಿದಂತ ಸಮಾವೇಶ ಕಾರ್ಯಕ್ರಮದಲ್ಲಿ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನವನ್ನ ಸೇರಿಸಬೇಕಾಗಿತ್ತು ಜನರನ್ನ ಕರೆದ್ರೆ ಹಾಗೆ ಬರೋದಿಲ್ಲ ನಮ್ಮ ದಿನನಿತ್ಯದ ಕೂಲಿ ಹಾಳಾಗುತ್ತೆ ಒಂದು ದಿನದ ಉಪ್ಪತ್ತಿನ ಊಟವನ್ನ ನೋಡೋದಕ್ಕೆ ಹೋದ್ರೆ ಅಂತ ಹೇಳಿ ಜನರು ಕೂಡ ಯಾರು ಬರೋದಕ್ಕೆ ಹೋಗಲ್ಲ ಹಾಗಾಗಿ ಮೊನ್ನೆ ನಡೆದಂತ ಬೆಳಗಾವಿಯಲ್ಲಿ ಕುಡುಚಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರನ್ನ ಕೂಡ ಸೇರಿಸಲಾಗಿತ್ತು ಆ ಸಂದರ್ಭದಲ್ಲಿ ಕರೆತಂದಂತ ಜನರಿಗೆ ಬಿರಿಯಾನಿ ಹಾಗೆಯನ್ನು ದುಡ್ಡನ್ನ ಹಂಚುವಂತ ಕೆಲಸ ಬಿಜೆಪಿಯ ಬೆಂಬಲಿಗರಿಂದ ಕೂಡ ಮಾಡಲಾಗಿರುವಂತದ್ದು ಆ ವಿಡಿಯೋ ನಿನ್ನೆಯಿಂದಲೂ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಈಗ ಸದ್ಯ ರಾಜೀವ್ ಅವರ ವಿರುದ್ಧ ದೂರು ಕೂಡ ದಾಖಲಾಗಿರುವಂತದ್ದು ನಿನ್ನೆ ನ್ಯೂಸ್ ಒನ್ ಕರ್ನಾಟಕ ರಾಜೀವ್ ಅವರ ಬೆಂಬಲಿಗರು ದುಡ್ಡನ್ನ ಹಂಚುವಂತ ವಿಡಿಯೋವನ್ನ ಕೂಡ ಹರಿಬಿಟ್ಟಿತ್ತು ನೀವು ಸಹ ಒಂದು ವಿಂಡೋದಲ್ಲಿ ಮಧ್ಯದಲ್ಲಿರುವಂತಹ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ ಬಿಜೆಪಿಯ ಬೆಂಬಲಿಗರು ಜನರನ್ನ ಕರೆತಂದು ಅವರಿಗೆ ಹಣದ ಆಮಿಷವನ್ನ ಏನು ಒಡ್ಡಿದ್ರು ಆ ಹಣವನ್ನ ಹಂಚುತ್ತಾ ಇರುವಂತಹ ದೃಶ್ಯ ಇದು ಎಲ್ರಿಗೂ ಕೂಡ 300 ರೂಪಾಯಿಂದ 500 ರೂಪಾಯಿ ಹಣವನ್ನ ಕೊಟ್ಟು ಜನರನ್ನ ಕರೆತರಲಾಗಿತ್ತು